आमच्या YouTube चॅनलला सबस्क्राइब करा, महानकारी न्यूज सबस्क्राइब करा आणि नोटिफिकेशन ऑन करा. नोटिफिकेशन ऑन केल्यामुळे आमचे अपडेट आपल्यापर्यंत सतत पोहोचेल. वार्डातील अपूर्ण कामे पूर्ण करण्यासाठी मला संधी द्या. प्रचंड मतांनी मला विजयी करा. आनंदा देवगोंडा पाटील. मी जरी राजकारणात नौका असलो तरी मला समाजकार्याची मोठी आवड आहे. वार्डाच्या समस्येबद्दल मला पूर्ण जाणीव आहे. संपूर्ण वार्डाच्या समस्या सोडवण्यासाठी नेते मंडळींनी माझी निवड केली आहे. त्यामुळे मला प्रचंड मताधिक्याने विजय करावे असं आवाहन वार्ड क्रमांक 7 उमेदवार आनंदा देवगोंडा पाटील यांनी केले आहे. आमचे प्रतिनिधी संजीव गायकवाड आणि दिलीप साळुंके यांनी त्यांच्याशी बातचीत केली आहे. पाहूया काय म्हणतात ते. ನಾನು 7ನೇ ವಾರ್ಡಿನ ಉಮೇದುವಾರನಾಗಿ ಶ್ರೀ ಅನಂತ್ ಪಾಟೀಲ್. ನನ್ನ ಚಿಹ್ನೆ ಕಮಲ. ಇದನ್ನು ಪ್ರಕಾಶ್ ಪಾಟೀಲ್ ಹಾಗೂ ಅನಸಾಹೇಬ್ ಗುಂಡ್ಕಲ್ಲಿ, ಬಸವರಾಜ್ ಗುಂಡ್ಕಲ್ಲಿ ಇವರ ನೇತೃತ್ವದಲ್ಲಿ ನಾನು ಸ್ಪರ್ಧಿಸುತ್ತಿದ್ದೇನೆ, ಚುನಾವಣೆ ಸ್ಪರ್ಧಿಸುತ್ತಿದ್ದೇನೆ. ರಾಮು ಕಲಾಜರೆ, ನಾವು ಅನಂತ್ ಪಾಟೀಲ್ ಅತ್ತೆ ಅಭ್ಯರ್ಥಿಯಿಂದ ನಿಲ್ಲಿಸಿದೆವು. ಮತ್ತು ಬಿ ಜೆ ಪಿ ವತಿಯಿಂದ ನಾವು ಬಿ ಜೆ ಪಿಯಿಂದ ಒಂದು 10 ವರ್ಷ ಆಯ್ತು ಕೆಲಸ ಮಾಡ್ತೀವಿ ಪ್ರಕಾಶ್ ಪಾಟೀಲ್ ನೇತೃತ್ವದಲ್ಲಿ. ಮತ್ತು ಈ ವಾರ್ಡ್ 7ನೇ ವಾರ್ಡ್ ವತಿಯಿಂದ ಆನಂದ್ ಪಾಟೀಲ್ ಅಂತೇಳಿ ನಿಲ್ಲಿಸಿದೆವು. ಮತ್ತು ಅಭಿವೃದ್ಧಿ ವಾರ್ಡ್ದಾಗ ಆಗಬೇಕು, ಒಂದು ಥೋಡಿ ಕೆಲಸ ಆಗಿಲ್ಲ, ಅವು ಆಗಬೇಕಂತೇಳಿ ಇವ್ರನ್ನ ಎಲ್ಲರನ್ನೂ ವಾರ್ಡ್ ಜನಸಂಖ್ಯೆ ಎಲ್ಲ ಕೂಡಿಸಿ ನಿಲ್ಲಿಸಿದೆವು. ಅವ್ರನ್ನ ಆರಿಸಿಕೊಡ್ಬೇಕಂತೇಳಿ ವಿನಂತಿ ಕೊಡ್ತೇವೆ. ಅವ್ರಿಗೆ ಕಮಲ್ ಚಿಹ್ನೆ ಐತಿ, ಒನ್ ನಂಬರ್ಗೆ ಮತ ಹಾಕಿ ಬಹುಮತದಿಂದ ಆರಿಸಿಕೊಡ್ರಿ. ನಮಸ್ಕಾರ. ಸದಲಗ ಗ್ರಾಮದ 7ನೇ ವಾರ್ಡಿನಲ್ಲಿ ಶ್ರೀ ಆನಂದ್ ದೇವಗೌಡ ಪಾಟೀಲ್ ಇವರು ಚುನಾವಣೆಯಲ್ಲಿ ಬಿ ಜೆ ಪಿ ವತಿಯಿಂದ ಭಾಗವಹಿಸಿದ್ದಾರೆ. ಸೊ ಎಲ್ಲರೂ ಪ್ರಚಂಡ ಮತದಿಂದ ಗೆಲ್ಲಿಸಿದ್ದೇನೆ. ಸೊ ಅವರು ಎಲ್ಲರ ಕೆಲಸ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ಇಚ್ಛಿಸುತ್ತಾರೆ. ಸೊ ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಸೊ ಅವರಿಗೆ ಮತ ಹಾಕಿ ಗೆಲ್ಲಿಸುತ್ತಾರೆ. ನಮಸ್ಕಾರಗಳು. ಶ್ರೀ 7ನೇ ವಾರ್ಡ್ನಲ್ಲಿ ಆನಂದ್ ದೇವಗೌಡ ಪಾಟೀಲ್ ಇವರು ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದಾರೆ. ಎಲ್ಲರೂ ಪ್ರಚಂಡ ಬಹುಮತದಿಂದ ಇವರನ್ನು ಆರಿಸಿ ತರಬೇಕಾಗಿದೆ. ಬಿ ಜೆ ಪಿ ವತಿಯಿಂದ ನಿಂತಿದ್ದಾರೆ. ಆನಂದ್ ದೇವಗೌಡ ಪಾಟೀಲ್ ಇವರು ಬಡವರು ಬಂದು ಎಲ್ಲರ ಸಮಸ್ಯೆಗಳಿಗೆ ಸ್ಪಂದಿಸುತ್ತಾರೆ. ಸಮಾಜ ಕಲ್ಯಾಣಕ್ಕೋಸ್ಕರ ನಿಂತಿದ್ದಾರೆ. ಅವರಿಗೆ ಪ್ರಚಂಡ ಬಹುಮತದಿಂದ ಆರಿಸಿ ತರಬೇಕಾಗಿ ನಮ್ರ ವಿನಂತಿ. नमस्कार. सातव्या वाड्यात आमचं आनंद देवगौडा पाटील राहिलेले आहेत. त्यांना त्यांचं चिन्ह कमळ आहे. मग ती आनासाहेब गुंडकले, बसवराज गुंडकले, प्रकाश पाटील यांच्या वतीने राहिलेले आहेत. त्यांनी त्यांना बहुमताने प्रचंड मताने निवडून आणा. सदलगा पुरसभे व्याप्तीय चुनावणेली 23 वार्डुगळिद्दु ಶ್ರೀ ಪ್ರಕಾಶ್ ಪಾಟೀಲ್, ಅನ್ನಸಾಬ್ ಗುಂಡ್ಕಲ್ಲೆ, ಬಸವರಾಜ್ ಗುಂಡ್ಕಲ್ಲೆ ಇವರ ನೇತೃತ್ವದಲ್ಲಿ 22 ಅಭ್ಯರ್ಥಿಗಳನ್ನು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವರನ್ನು ಸ್ಪರ್ಧಿಸುತ್ತಿದ್ದು ಸಮಸ್ತ ಸದಲಗ ಜನರಿಗೆ ಕಳಕಳಿ ವಿನಂತಿ ಏನೆಂದರೆ ಸದಲಗ ಅವರಿನ ಸಮಗ್ರ ಪ್ರಗತಿಗಾಗಿ ತಮ್ಮ ಅಮೂಲ್ಯವಾದ ಮತವನ್ನು ಬಿ ಜೆ ಪಿ ಅಭ್ಯರ್ಥಿಗೆ ಹಾಕಿ ಗೆಲ್ಲಿಸಬೇಕನ್ನೊಂದು ವಿನಂತಿ.